हेलो फ्रेंड्स वेलकम टू माय चैनल इवत्तु सैटरडे वीकेंड ಹೊರಗಡೆ ಹೋಗೋಣ ಅನ್ಕೊಂಡಿದ್ದೀವಿ ಸ್ವಲ್ಪ ಶಾಪಿಂಗ್ ಇತ್ತು ಮತ್ತೆ ಮಗನ ಹಂಗೆ ಆಟಾಡಿಸ್ಕೊಂಡು ಏನಾದರೂ ತಿನ್ಕೊಂಡು ಹೊರಗಡೆ ಬರೋಣ ಅನ್ಕೊಂಡಿದ್ದೀವಿ ಆಮೇಲೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೆನೆ ಹೇಳಿದ ಟೂ ಡೇಸ್ ಇಂದ ಸ್ಪೆಷಲ್ ರೆಸಿಪಿ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಲ್ಲ ಆ ವಿಡಿಯೋನ ಶೂಟ್ ಮಾಡಿದ್ದೀನಿ ಅದನ್ನು ಆಮೇಲೆ ಎಂಡ್ ಆಫ್ ದ ಡೇ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಇವತ್ತು ಈಗ ಹೊರಗಡೆ ಹೋಗ್ತಾ ಇದ್ದೀವಿ ನೋಡೋಣ ಏನೇನು ಮಾಡ್ತೀನಿ ಅಂತ ಆದಷ್ಟು ವಿಡಿಯೋನ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾವು ರಾಜಾಜಿನಗರ ಕಡೆ ಹೋಗ್ತಾ ಇದ್ದೀವಿ ನೋಡೋಣ ಸ್ವಲ್ಪ ರಾಜಾಜಿನಗರಲ್ಲಿ ಸ್ವಲ್ಪ ಐಟಮ್ಸ್ ತಗೊಳ್ಬೇಕಿತ್ತು ಶಾಪಿಂಗ್ ಮಾಡಬೇಕಿತ್ತು ಮನೆಗೆ ಅದಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಶಾಪ್ ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ರಾಜಾಜಿನಗರ ಮಲ್ಲೇಶ್ವರಂ ಎಲ್ಲ ಕಡೆ ನೋಡೋಣ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ತಗೊಳ್ಬೇಕು ಇಲ್ಲಿ ಫ್ಯೂಲ್ ಹಾಕ್ಸಕ್ಕೆ ನಿಲ್ಸಿದೀವಿ ಫುಲ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಸ್ಯಾಟರ್ಡೆ ಎಷ್ಟು ಟ್ರಾಫಿಕ್ ಇತ್ತು ಅಂದ್ರೆ ಆಲ್ಮೋಸ್ಟ್ ನಾಗರ್ ಬಾವಿಯಿಂದ ರಾಜಾಜಿನಗರ್ ಬರಕ್ಕೆನೆ ಒಂದು ಇಲ್ಲ ಅಂದ್ರೆ ಒಂದು 40-45 ಮಿನಿಟ್ಸ್ ತಗೊಂಡಿದೀವಿ ಅಷ್ಟು ಟ್ರಾಫಿಕ್ ಆಗ್ಬಿಡುತ್ತೆ ಸ್ಯಾಟರ್ಡೆ ಅಲ್ವಾ ಎಲ್ಲ ಹೊರಗಡೆ ಎಲ್ಲರೂ ಬಂದಿರ್ತಾರೆ ಅದಕ್ಕೆ ಈಗ ಟೈಮ್ ಆಲ್ರೆಡಿ 7 ಓ ಕ್ಲಾಕ್ ಆಗ್ಬಿಡಿದೆ ನೋಡಬೇಕು ಇನ್ನು ಎಷ್ಟೊತ್ತವರೆಗೂ ಹುಡುಕ್ಬೋದು ಅಂತ ನೈಟ್ ಇನ್ನು ನನ್ನ ಮಗಂದು ಡಿನ್ನರ್ ಟೈಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ಆದಷ್ಟು ಎಷ್ಟು ಬೇಗ ಮುಗಿಸ್ಬೋದು ಶಾಪಿಂಗ್ನ ಟ್ರೈ ಮಾಡ್ತಾ ಇದ್ದೀವಿ ಹುಡುಕಕ್ಕೆ ಇನ್ನೂ ಸಿಗ್ತಾ ಇಲ್ಲ ನೋಡೋಣ ನೋಡಿ ಒಂದು ಕಾರಲ್ಲಿ ಕುತ್ಕೊಂಡ್ರೆ ಇದೇ ಮಾಡೋದು ಕುತ್ಕೊಂಡು ಇದೆಲ್ಲ ಮಾಡ್ತಿರ್ತೀವಿ फ्रेंड्स मल्लेश्वर बंदी इले नम फ्रेंड्स ने मीट मी इट वाज एन एक्सीडेंट वी मेट देम सो दिस इज माय फ्रेंड वाइफ एक्चुअली हाय एंड इट्स हर डॉटर क्यूट फॉर द वेरी फर्स्ट टाइम हटिद मेले नानी नोड़ता शी इज सो प्रिटी शी टॉक्स एवरीथिंग शी टॉक्स फाइव लैंग्वेजेस एक्चुअली शी इज नॉट शी इज जस्ट कंप्लीटेड टू इयर्स एक्चुअली फाइव लैंग्वेजेस मातड़ता एंड शी इज वेरी एक्टिव ನನ್ನ ಮಗನಿಗಿಂತ 3 ಮಂತ್ಸ್ ಇರೋ ಚಿಕ್ಕವಳು ಯು ಈಸ್ ಮೈ ಫ್ರೆಂಡ್ ಪ್ರಭು ಆಕ್ಚುಲಿ ನನ್ನ ಎಕ್ಸ್ ಕಲೀಗ್ ಇದ್ರು ಸೊ ದಿಸ್ ಇಸ್ ಮೈ ಹಸ್ಬೆಂಡ್ ಅವಳ ಇಂಟ್ರೊಡಕ್ಷನ್ ಆಲ್ರೆಡಿ ಆಗಿದೆ ಸೊ ದಿಸ್ ಇಸ್ ಮೈ ಫ್ರೆಂಡ್ ಇವಾಗ ಮೀಟ್ ಮಾಡಿದ್ವಿ ನೋಡೋಣ ಒಂದು ಸ್ವಲ್ಪ ಹೊತ್ತು ಇವ್ರ ಹತ್ರ ಇದ್ದು ಟೈಮ್ ಪಾಸ್ ಮಾಡಿ ಆಮೇಲೆ ವಿ ವಿಲ್ ಕಂಟಿನ್ಯೂ ವಿತ್ ಅವರ್ ಶಾಪಿಂಗ್ ಅಂಡ್ ಅವರ್ ಈಟಿಂಗ್ ಸಿಗ್ತೀನಿ ಮತ್ತೆ फ्रेंड्स इदु सोया चॉप्स सोया चॉप्स बिरयानी गे इंपॉर्टेंट इंग्रेडिएंट टू लॉग्स इंदा इदन मार्तीनी मार्तीनी अंत माडकागिरल्ल इवत मार्ता इदिनी सोया चॉप अंद्रे हिंग इरुत्ते ओंद स्टिक गे टाई अप माडिर्तारे नीवु बेकाद्रे ई स्टिक न तगिबहुदु इल्लंद्रे ई स्टिक समेतने माडबहुदु चिकन लॉलीपॉप तर कानिस्ता इरुत्ते बट इदु वेजिटेरियन फुड एंड इट इस वेरी गुड फॉर एव्री वन मक्कळिगंतू तुंबा ओळ्ळेदु इदरल्ली एल्ला तर न्यूट्रिशन सिगुत्ते सो इट्स अ पैक ऑफ न्यूट्रिशन फुड वेरी गुड फॉर योर हेल्थ आयता बन्नि नोड्को बरोण हेंगे माडोदु अंत पुलाव एले एरडु चक्के ओंद मूरिंद नाल्कु स्माल स्माल पीसस् तगोंडिदीनि सोम काळु इदोंदु ओंद स्पून तगोंडिदीनि मराठी मोग्गु ओंदु 10 रिंद 12 तगोंडिदीनि ಅತ್ತು ಇದನ್ನ ನಿಮಗೆ ಎಷ್ಟು ಬೇಕು ಹಾಕಬಹುದು ನನಗೆ ಬಿರಿಯಾನಿಯಲ್ಲಿ ಇದು ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ ಪಪ್ಪಾಯ ಹೂವು ಇದು ತೀರಾ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಬಿರಿಯಾನಿ ಟೇಸ್ಟ್ ನ ಹಾಳು ಮಾಡಿಬಿಡುತ್ತೆ ಒಂದು 2-3 ಒಂದಿಷ್ಟು ಆದ್ರೂ ಸಾಕು ಕಪ್ ಏಲಕ್ಕಿ ಎರಡು ತಗೊಂಡಿದ್ದೀನಿ ಸ್ಟಾರ್ ಒಂದಿಷ್ಟು ಎರಡು ಹಾಕೋತೀನಿ ಲವಂಗ
ಒಂದು 8-9 ಇರುತ್ತೆ, ಮತ್ತು ಕಸೂರಿ ಮೇತಿ, 6 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ದಪ್ಪ ಈರುಳ್ಳಿ 2 ತಗೊಂಡಿದ್ದೀನಿ, ಮತ್ತು ಒಂದು ದಪ್ಪ ಟೊಮ್ಯಾಟೊ ತಗೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/2 ಸ್ಪೂನ್ ತಗೊಂಡಿದ್ದೀನಿ, ಪುದೀನ ಇಷ್ಟು ತಗೊಂಡಿದ್ದೀನಿ, ಇದು ದಮ್ ಕಟ್ಟ ಬಿರಿಯಾನಿ ಇರೋದ್ರಿಂದ ಸ್ವಲ್ಪ ಪುದೀನ ಜಾಸ್ತಿ ಯೂಸ್ ಮಾಡ್ತೀನಿ, ಕೊತ್ತಂಬರಿ ಒಂದಿಡಿ ತಗೊಂಡಿದ್ದೀನಿ. ಈಗ ಅನ್ನ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅಕ್ಕಿ ಬೇಯಿಸೋಕೆ ಹಾಕೋಣ. ಸಫಿಷಿಯಂಟ್ ಆಗಿ ನೀರು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ಯಾಕಂದರೆ ಉಪ್ಪಿನಲ್ಲಿ ಬೇಯಿಸೋದ್ರಿಂದ ಕುಕ್ಕರೇನು ನಜಲ್ ಹಾಕಲ್ಲ. ಸ್ವಲ್ಪ ಸಫಿಷಿಯಂಟ್ ನೀರು ತಗೊಳ್ಳಿ. ಒಂದು ಪುಲಾವ್ ಎಲೆ ಹಾಕೊಳ್ತಿದ್ದೀನಿ, ಸ್ವಲ್ಪ ಲವಂಗ ಹಾಕೊಂಡಿದ್ದೀನಿ. ನಾನಾಗಲೇ ಇನ್ಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಸ್ಪೈಸಸ್ದು, ಆ ಇನ್ಗ್ರೀಡಿಯೆಂಟ್ಸಲ್ಲಿ ಅರ್ಧ ಇದಕ್ಕೆ ಹಾಕ್ಕೊಳ್ಬೇಕು, ಇನ್ನು ಅರ್ಧ ಆಮೇಲೆ ಬಿರಿಯಾನಿ ಮಾಡುವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸೋಂಪು ಕಾಳು ಹಾಕೊಳ್ತಾ ಇದ್ದೀನಿ. ಒಂದಿಷ್ಟು ಲವಂಗ, ಸಾರಿ ಚಕ್ಕೆ, 1 ಕಪ್ ಏಲಕ್ಕಿ, ಮರಾಠಿ ಮೊಗ್ಗು 1/6 ಪೀಸಸ್ ಹಾಕೊಳ್ತಾ ಇದ್ದೀನಿ. ಒಂದಿಷ್ಟು ಪಪ್ಪಾಯ ಹೂವು ಇದನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ. ತುಪ್ಪ ಆದರೂ ಹಾಕ್ಕೊಳ್ಬೋದು, ಎಣ್ಣೆ ಆದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಅಕ್ಕಿ ಬೇಯೋದಕ್ಕೆ, ಅನ್ನದಕ್ಕೆ ಸ್ವಲ್ಪ ಉಪ್ಪು ಹಿಡಿಬೇಕು ಅಂತ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಅಕ್ಕಿ ಸ್ವಲ್ಪ ಅನ್ನ ಆದಮೇಲೆ ಉದುರು ಉದುರಾಗಿ ಆಗಲಿ ಅನ್ನೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ನೀರು ಬಾಯ್ಲ್ ಆಗಲಿ, ನೀರು ಬಾಯ್ಲ್ ಆದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿ. ನಾನು ಮಾಮೂಲಿ ಸೋನಾ ಮಸೂರಿನ ಎತ್ಕೊಂಡಿದ್ದೀನಿ, ಬಾಸ್ಮತಿ ಎಲ್ಲ ಏನು ಎತ್ಕೊಂಡಿಲ್ಲ. ನೀವು ಬೇಕಾದರೆ ಬಾಸ್ಮತಿ ಆದರೂ ತೊಗೊಳ್ಬೋದು, ಜೀರಾ ಸಾಂಬಾ ಆದರೂ ತೊಗೊಳ್ಬೋದು. ನೋಡೋಣ ಇದ್ರಲ್ಲಿ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಇಲ್ಲಿ ಒಂದು ಕಡೆ ಎಣ್ಣೆನ ತಗೊಂಡಿದ್ದೀನಿ, ಸೋಯಾ ಚಾಪ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಅಕ್ಕಿ ಹಾಕೋಕ್ಕಿಂತ ಮುಂಚೆ ನೀರು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀವಲ್ಲ, ಆ ನೀರು ಬಾಯ್ಲ್ ಆಗ್ತಿದೆ. ಅದು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಇಲ್ಲಿ ಸೋಯಾ ಚಾಪ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಮೀಡಿಯಮ್ ಲೋ ಅಲ್ಲಿ ಇಟ್ಕೊಂಡೇ ಇದು ಮಾಡ್ಕೊಳ್ಳಿ. ಎಣ್ಣೆ ಏನು ಕಾದಿಲ್ಲ, ಎಣ್ಣೆ ಕಾದಿದೆ, ಮೀಡಿಯಮ್ ಲೋ ಅಲ್ಲಿ ಇಟ್ಕೊಂಡು ಸೋಯಾ ಸಾಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ನೀರು ಅಂಶ ಇರೋಕ್ಕೆ ಸ್ವಲ್ಪ ಎಣ್ಣೆ ಎಗರುತ್ತೆ. ಈಗೆಲ್ಲ ಸೋಯಾ ಚಾಪ್ಸ್ ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹಿಂಗೆ ಕೈ ಅಲ್ಲಾಡಿಸ್ಕೊಂಡು ಕೈ ತಿರ್ಸಿ ತಿರ್ಸಿ ಫ್ರೈ ಮಾಡಿ. ಈಗ ನೀರು ಬಾಯ್ಲ್ ಆಗಿತ್ತು, ಅಕ್ಕಿ ಹಾಕ್ಕೊಂಡಿದ್ದೀನಿ. ಈ ಅಕ್ಕಿ ಒಂದು 80-90% ಅಷ್ಟು ಚೆನ್ನಾಗಿ ಬಾಯ್ಲ್ ಆಗಲಿ. ಒಂದು 80-90% ಆದಮೇಲೆ ಫುಲ್ 100% ಬೇಯಿಸೋಕೆ ಹೋಗ್ಬಿಡಿ, ಇನ್ನೂ ನಾವು ದಮ್ ಕಟ್ಟಬೇಕು. ಅದಕ್ಕೆ ಒಂದು 80-90% ಒಂದು 20 ಮಿನಿಟ್ಸ್ ಆಗುತ್ತೆ, 15-20 ಮಿನಿಟ್ಸ್ ಆಗುತ್ತೆ. ಚೆನ್ನಾಗಿ ಬೇಯಲಿ, ಬೆಂದಮೇಲೆ ನೋಡೋಣ. ಸೋಯಾ ಚಾಪ್ಸ್ ರೆಡಿ ಇದೆ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ತೀರಾ ಕಪ್ಪು ಮಾಡೋಕ್ಕೆ ಹೋಗಬೇಡಿ, ನಂದು ಒಂದೊಂದು ಚೂರಲ್ಲಿ ಕಪ್ಪಾಗೋಗ್ಬಿಟ್ಟಿದೆ, ಬಟ್ ಮಾಡೋಕ್ಕೆ ಹೋಗ್ಬಿಡಿ, ಟೇಸ್ಟ್ ಒಂಥರ ಬಂದ್ಬಿಡುತ್ತೆ. ಇಷ್ಟ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮೀಡಿಯಮ್ ಲೋ ಮೀಡಿಯಮ್ ಐಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಂದು ಅನ್ನ ಒಂದು 80% ಅಷ್ಟು ಆಗಿದೆ, 80-90% ಆಗಿದೆ. ಇವಾಗ ಇದನ್ನು ಬಸ್ಕೊಳ್ತೀನಿ. ಇಲ್ಲಿ ಎಣ್ಣೆನ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ, ಎಣ್ಣೆ 1/6 ಸ್ಪೂನ್ ತೊಗೊಂಡಿದ್ದೀನಿ. ಬಿರಿಯಾನಿಗೆಲ್ಲ ಸ್ವಲ್ಪ ಜಾಸ್ತಿ ಇದ್ರೇ ಫ್ರೈ ಇರುತ್ತೆ, ಅದಕ್ಕೆ 1/6 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಇಲ್ಲಿ ನಾನು ಚಕ್ಕೆ, ಲವಂಗ, ಪುಲಾವ್ ಎಲೆ, ಮರಾಠಿ ಮೊಗ್ಗು, ಸ್ಟಾರು, ಪಪ್ಪಾಯ ಹೂವು ಒಂಚೂರು, ಮತ್ತು ಕಸೂರಿ ಮೇತಿ, ಸೋಂಪು ಕಾಳು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಲೋ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅದು ಕಲರ್ ಚೇಂಜ್ ಆಗೋವರೆಗೂ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಇದನ್ನು ಚೆನ್ನಾಗಿ ಫ್ರೈ ಆಗಲಿ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ,
ಇಲ್ಲೊಂದು ಸ್ವಲ್ಪ ಹಾಕೊಂಡೆ, ಆಮೇಲೆ ಇಲ್ಲೊಂದು ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ ತೆಗೆದಿಟ್ಟು ಇದರಲ್ಲಿ. ಇದು ಚೆನ್ನಾಗಿ ಫ್ರೈ ಆಗಲಿ, ಸ್ಮೆಲ್ಲು ತುಂಬ ಚೆನ್ನಾಗಿ, ಅದು ಏನಂತಾರೆ ಫ್ರ್ಯಾಗ್ರೆನ್ಸ್ ಊಟದ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ನೀವು ಮಾಡಿ, ಮಾಡಿದಾಗ ನಿಮಗೂ ಗೊತ್ತಾಗತ್ತೆ. ಈಗ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂದು ಟೊಮೆಟೊ ಹಾಕ್ಕೊಂಡಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಇನ್ನು ಅರ್ಧ ಒಂದು ಚಿಕ್ಕ ಚಿಕ್ಕ ಟೊಮೆಟೊ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರೈಟ್ ಕ್ವಾಂಟಿಟಿ ಜಾಸ್ತಿ ಮಾಡಿದೆ, ಅದಕ್ಕೆ ನೀವು ಬೇಕಾದರೆ ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಗ್ರೀನ್ ಚಿಲ್ಲಿ ಆಲ್ರೆಡಿ ಹಾಕ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ನಾನು ಖಾರ ನಮ್ಮನೇಲಿ ಜಾಸ್ತಿ ತಿಂತೀವಿ ಅಂದ್ಬಿಟ್ಟು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಮುಕ್ಕಾಲಿನ ಒಂದು ಸ್ಪೂನಷ್ಟು ಧನಿಯಾ ಪೌಡರು, ಅರ್ಧ ಸ್ಪೂನ್ ಜೀರಾ ಪೌಡರು, ಮತ್ತು ಬಿರಿಯಾನಿ ಮಸಾಲ ಒಂದು ಸ್ಪೂನಷ್ಟು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಅನ್ನಕ್ಕೂ ಹಾಕಿರ್ತೀವಿ, ಅದು ನೆನ್ಪಿಟ್ಕೊಳ್ಳಿ. ಅದನ್ನು ಇಟ್ಕೊಂಡು ಇವಾಗ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಕರ್ಡ್ ಹಾಕ್ಕೊಂಡಿದ್ದೀನಿ, ಒಂದು ಸಣ್ಣ ಗ್ಲಾಸ್ ಅಷ್ಟು ಕರ್ಡ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನು ಇದಕ್ಕೆ ಸೋಯಾ ಚಾಪ್ಸ್ನ ಏನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹಂಗೇನೂ ಹಾಕ್ಕೊಳ್ಬೋದು. ನಾನು ಈ ಥರ ಕಟ್ ಮಾಡಿ ಪೀಸಸ್ ಆಗಿ ಕಟ್ ಮಾಡಿ ಈ ಮಸಾಲೆ ಜೊತೆಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಹಿಡಿಲಿ, ಅಲ್ಲಿವರೆಗೂ ಒಂದು ಫ್ರೈ ಚೆನ್ನಾಗಿ ಕೊಟ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಈಗ ಇದಾಗಿತ್ತು. ಒಂದು ಸ್ವಲ್ಪ ಸೋಯಾ ಚಂಕ್ಸ್ನ, ಐ ಮೀನ್ ಸಾರಿ ಸೋಯಾ ಚಾಪ್ಸ್ನ ಪಕ್ಕದಲ್ಲಿ ಈ ಥರ ತೆಗೆದಿಟ್ಕೊಳ್ಳಿ, ಯಾಕಂದರೆ ಈಗ ದಮ್ ಕಟ್ಟಕ್ಕೆ ಲೇಯರ್ಸ್ ಹಾಕ್ತೀವಿ, ಅದ್ರ ಜೊತೆ ಇದು ಒಂದೊಂದು ಲೇಯರಲ್ಲೂ ಬರಬೇಕಾಗತ್ತೆ. ಅದಕ್ಕೆ ಹಿಂಗೆ ತೆಗೆದಿಟ್ಕೊಂಡು ಇಲ್ಲಿ ಈ ಕೆಳಗಡೆ ಲೇಯರಲ್ಲಿ ಒಂದಿಷ್ಟು ಇಟ್ಕೊಳ್ಳಿ. ಇಲ್ಲಿ ತಳ ಕಟ್ಬಿಡುತ್ತೆ, ತಳ ಹಂಟ್ಬಿಡುತ್ತೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಕೆಳಗಡೆ, ಸೊ ದಟ್ ಅದು ಮಾಯಿಸ್ಡ್ ಆಗಿರುತ್ತೆ, ತಳ ಹಂಟಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಏನೇ ಆದರೂ ತಳ ಹಂಟತ್ತೆ, ಆದರೆ ತೀರಾ ತಳ ಹಣಿಸಿ ಹಾಳು ಮಾಡೋದು ಬೇಡ. ಅದಕ್ಕೆ ಇಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಅನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಇದ್ರ ಮೇಲೆ ಪುದೀನ ಹಾಕೊಳ್ತಿದ್ದೀನಿ. ಕೊತ್ತಂಬರಿ ಸ್ವಲ್ಪ. ಇದೇನ್ ಸೋಯಾ ಚಾಪ್ಸ್ ಎತ್ತಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕೊಳ್ಳಿ ಮೇಲೆ. ನಾನಿಲ್ಲಿ ಕೇಸರದ ಹೂವು ಏನ್ ಬರುತ್ತಲ್ಲ ಅದನ್ನ ಹಾಲಲ್ಲಿ ಸ್ವಲ್ಪ ನೆನೆಯಾಕಿದ್ದೆ, ಅದನ್ನ ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಳಿ. ಆನಿಯನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿದ್ದೆ, ಅದೊಂದು ಫ್ಲೇವರ್, ಐ ಮೀನ್ ಅದೊಂದು ಕೋಟಿಂಗ್ ಹಾಕೊಳ್ಳಿ. ಈಗ ಕೆಳಗಡೆ ಒಂದು ಲೇಯರ್ ಹೆಂಗೆ ಮಾಡಿದ್ನಲ್ಲ ಅದೇ ತರ ಇನ್ನೊಂದು ಲೇಯರ್ ಮಾಡಿದ್ದೀನಿ. ಅನ್ನ ಹಾಕೊಂಡಿದ್ದೀನಿ, ಅನ್ನದ ಮೇಲೆ ಈರುಳ್ಳಿ ಫ್ರೈ ಆಗಿರೋ ಈರುಳ್ಳಿ, ಸೋಯಾ ಚಾಪ್ಸು, ಪುದೀನ, ಕೊತ್ತಂಬರಿ, ಮತ್ತೆ ಹಾಲೆ ನೆನೆಸಿಟ್ಟಿರೋ ಕೇಸರು, ಇದನ್ನೆಲ್ಲ ಹಾಕ್ಕೊಂಡು ಇಲ್ಲಿ ಏನು ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅದೇನಂದ್ರೆ ತುಪ್ಪ. ತುಪ್ಪನ ಮೇಲೆ ಒಂದು ಲೇಯರ್ ಹಾಕ್ಕೊಂಡು ಇವಾಗ ಅದನ್ನ ದಮ್ ಕಟ್ಟತ್ತಿದ್ದೀನಿ. ಅಂದ್ರೆ ದಮ್ ಅಂದ್ರೆ ನಾನು ಬೇರೆ ತರ ಏನು ಕಟ್ಟತಾ ಇಲ್ಲ, ಈ ತರ ಮೇಲೆ ಈ ತರ ಕವರ್ ಮಾಡಿ ಬಿಟ್ಬಿಡ್ತೀನಿ. ಇದೊಂದು 10-15 ಮಿನಿಟ್ಸ್ ವರೆಗೂ ಈ ತರ ಸ್ಟೀಮ್ ಆಗಕ್ಕೆ ದಮ್ ಕಟ್ಟಕ್ಕೆ ಬಿಡ್ತಿದ್ದೀನಿ. ಸ್ವಲ್ಪ ಮೀಡಿಯಂ ಹೈ ಮೀಡಿಯಂ ಲೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡು 1-15 ಮಿನಿಟ್ಸ್ ಬಿಡೋಣ, ನೋಡೋಣ ಆಮೇಲೆ ಹೆಂಗಿರುತ್ತೆ ಅಂತ.
ಕೆಳಗಡೆ ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ನಾನು ದಮ್ ಕಟ್ಟಕ್ಕೆ ಇಟ್ಟಿರೋ ಪಾತ್ರನ ಇಡ್ತಿದ್ದೀನಿ. ಸೊ ದಟ್ ಟು ಅವಾಯ್ಡ್ ಕೆಳಗಡೆ ತಳ ಅಂಟದ ಏನಿದೆಯಲ್ಲ ಒಂದು ಸ್ವಲ್ಪ ಆದರೂ ಅವಾಯ್ಡ್ ಮಾಡ್ಬೋದು. ಫ್ರೆಂಡ್ಸ್ ನೋಡ್ಬೋದು ಬಿರಿಯಾನಿ ರೆಡಿ ಇದೆ. ನಾನು ಒಂದು ಮಿಕ್ಸ್ ಕೊಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸೋಯಾ ಚಾಪ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲೆ ಜೊತೆಲಿ, ಟೇಸ್ಟು ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಒಂದ್ಸರಿ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇದಕ್ಕೆ ರೆಕಮೆಂಡೆಡ್ ಅಂದರೆ ನಾನು ಹೇಳೋದು ಬಾಸ್ಮತಿ ರೈಸಲ್ಲಿ ಮಾಡಿದ್ರೇ ಇದು ಚೆನ್ನಾಗಿ ಅನಿಸುತ್ತೆ. ನಾನು ಸೋನಾ ಮಸೂರಿಲಿ ಮಾಡಿದ್ದೆ, ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬಾಸ್ಮತಿಲಿ ಒಂದ್ಸರಿ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಟೇಸ್ಟ್ ವೈಸು ಫ್ಲೇವರ್ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ. ಇದಕ್ಕೆ ರಾಯ್ತ ಒಂದು ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಈ ರೆಸಿಪಿ ಹೆಂಗಿತ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ದಟ್ ನನ್ನ ಎಲ್ಲ ವಿಡಿಯೋಸೂ ನಿಮ್ಮ ನೋಟಿಫಿಕೇಷನ್ ಪಾಪಪ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ತಾನೇ ಮನೆಗೆ ಬಂದ್ವಿ, 9:30 ಆಗಿದೆ, ಮಗು ಊಟ ರೆಡಿ ಆಗ್ತಾ ಇದೆ. ಶಾಪಿಂಗ್ ಮಾಡಬೇಕು ಅಂತ ಹೋಗಿದ್ವಿ ಬಟ್ ಶಾಪಿಂಗ್ ಮಾಡೋಕ್ಕಾಗಿಲ್ಲ. ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿದ್ವಿ, ಅಂದರೆ ಪ್ಲ್ಯಾಂಡ್ ಏನಿರಲಿಲ್ಲ, ಅವರಲ್ಲಿ ಸಿಕ್ಕಿದ್ರು. ಸೊ ಫ್ರೆಂಡ್ಸ್ನ ಮೀಟ್ ಮಾಡಿದ್ವಿ, ಅಲ್ಲೇ ಸ್ವಲ್ಪ ಅವ್ರ ಹತ್ರ ಮಾತಾಡಿಕೊಂಡು, ಸೊ ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆಲಿದ್ದು ಮಕ್ಕಳು ಆಟ ಆಡ್ತಾ ಇದ್ರು, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇನ್ನು ಶಾಪಿಂಗ್ ಮಾಡಿದ್ರೆ ನನ್ನ ಮಗನಿಂದ ಊಟಕ್ಕೆ ಲೇಟ್ ಆಗಿಬಿಡುತ್ತೆ, ಅದಕ್ಕೆ ನಾವು ಬೇಗ ಬೇಗ ಊಟ ಮಾಡಬೇಕಿತ್ತು. ಅಲ್ಲೇ ಹಳ್ಳಿ ಮನೆ ಇತ್ತು, ತುಂಬ ಆಗೋಗಿತ್ತು, 2 ವರ್ಷದಿಂದ ಹೋಗಿರಲಿಲ್ಲ. ನಾನು ತುಂಬ ವರ್ಷದಿಂದ ಹಳ್ಳಿ ಮನೆಗೆ ಹೋಗ್ತಿದ್ದೀನಿ, ಊಟ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಊಟ ಮಾಡೋಣ ಅಂತ ಇವತ್ತು ಅನ್ನಿಸ್ತಿತ್ತು. ಐ ವಾಸ್ ಕ್ರೇವಿಂಗ್ ಫಾರ್ ಇಟ್. ಅದಕ್ಕೆ ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಹೊರಟು ಬಂದುಬಿಟ್ವಿ. ಊಟ ಏನು ಚೆನ್ನಾಗಿತ್ತು. ನಿಮಗೂ ಏನಾದರೂ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಬೋತ್ ಕಾಂಬಿನೇಷನಲ್ಲಿ ಫುಡ್ನ ಟೇಸ್ಟ್ ಮಾಡಬೇಕು ಅಂದರೆ ಹಳ್ಳಿ ಮನೆಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಊಟ. ಕಡಿಮೆ ಕಾಸ್ಟಲ್ಲಿ, ಅಂದರೆ ಇಟ್ ವಾಸ್ ಓನ್ಲಿ ಲೈಕ್ 225 ರುಪೀಸ್ ಪ್ಲಸ್ ಏನೋ, ಬಟ್ ವರ್ತ್ ಫಾರ್ ಮನಿ ಅನ್ನಂಗಿತ್ತು. ಟೇಸ್ಟು ಚೆನ್ನಾಗಿತ್ತು, ಈವನ್ ಕ್ವಾಂಟಿಟಿ ವಾಸ್ ಆಲ್ಸೋ ಗುಡ್. ಅದು ಫುಲ್ ಮೀಲ್ ಇತ್ತು, ಸೊ ಅನ್ಲಿಮಿಟೆಡ್ ಮೀಲ್ಸ್ ಇತ್ತು, ಎಷ್ಟು ಬೇಕಾದರೂ ತಿನ್ಬೋದಿತ್ತು. ಮತ್ತು ಚೆನ್ನಾಗಿತ್ತು, ವೆರೈಟಿನೂ ಇತ್ತು ಫುಡ್ಡಲ್ಲಿ, ಚೆನ್ನಾಗಿತ್ತು. ಸೊ ತಿನ್ಕೊಂಡು ಬಂದ್ವಿ. ಈಗ ತಾನೇ ನಾನು ನಿಮಗೆ ಹೇಳೋದು ಮತ್ತೆ, ಏನಾದರೂ ಸೋಯಾ ಚಾಪ್ ಬಿರಿಯಾನಿ ಮಾಡಬೇಕಾದ್ರೆ ಸೋಯಾ ಚಾಪ್ನ ತೀರಾ ಫ್ರೈ ಮಾಡೋಕ್ಕೆ ಹೋಗಬೇಡಿ. ತೀರಾ ಫ್ರೈ ಮಾಡ್ಕೋಬಿಟ್ಟು ಅಂದರೆ ಅದು ಬ್ಲ್ಯಾಕ್ ಕಲರ್ ಟರ್ನ್ ಮಾಡೋಕ್ಬಿಡ್ಬೇಡಿ. ಸ್ವಲ್ಪ ಮೀಡಿಯಮ್ ಲೋ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅದು ಚೆನ್ನಾಗಾಗುತ್ತೆ. ತೀರಾ ಫ್ರೈ ಆಗಿಬಿಟ್ರೆ ಅದು ಫ್ಲೇವರ್ ಒಂಥರ ಅನಿಸುತ್ತೆ. ಬಾಸ್ಮತಿ ರೈಸ್ನ ಯೂಸ್ ಮಾಡಿ, ನಾನು ಸೋನಾ ಮಸೂರಿಲಿ ಮಾಡಿದ್ದೆ. ಅಂದರೆ ಬಾಸ್ಮತಿ ರೈಸ್ದು ಫ್ಲೇವರು ಮತ್ತು ಅದ್ರದ್ದು ಟೇಸ್ಟು ಒಂಥರ ಆ್ಯಡೆಡ್ ವ್ಯಾಲ್ಯೂ ಸಿಗುತ್ತೆ ಆ ರೆಸಿಪಿಗೆ, ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ. ಇನ್ನೊಂದು ಥರ್ಡ್ ಮೇನ್ ಥಿಂಗ್ ಅಂದರೆ ಆನಿಯನ್ ಫ್ರೈ ಮಾಡ್ಕೊಳ್ತಿರಲ್ಲ ಅಲ್ಲಿ ಲೇಯರ್ ಹಾಕ್ಕೊಳ್ಳೋವಾಗ, ಆ ಆನಿಯನ್ನ ತೀರಾ ಏನಂತಾರೆ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ಒಂಥರ ಕಹಿ ಟೇಸ್ಟ್ ಬಿಟ್ಕೊಬಿಡುತ್ತೆ ತೀರಾ ಫ್ರೈ ಮಾಡಿದ್ರೆ. ನಂದು ಎಲ್ಲ ಕಹಿ ಆಗಿರಲಿಲ್ಲ, ಒಂಚೂರು ಲಾಸ್ಟಲ್ಲಿ ಹಾಕಿದ್ದು ಒಂಚೂರು ಅಷ್ಟೇ ಕಹಿ ಅನಿಸ್ತು, ಬಟ್ ಅದನ್ನು ತೆಗೆದುಬಿಟ್ಟು ಹಾಕಿದ್ದೆ. ಚೆನ್ನಾಗಿ ಅನಿಸ್ತು, ಫ್ಲೇವರ್ ಏನೋ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ನಾನು ಮಾಡಿದ್ದು. ಸೊ ಫಸ್ಟ್ ಟೈಮ್ ಮಾಡಿದಾಗ ಐ ಅಬ್ಸರ್ವ್ ದೀಸ್ 3 ಥಿಂಗ್ಸ್. ಮತ್ತು ಇನ್ನೂ ಒಂದು, ನಾರ್ಮಲ್ಲು ದಮ್ ಕಟ್ಟಿಲ್ಲದೆ ಮಾಡ್ತಿರಲ್ಲ ಪುಲಾವ್ ಅಥವಾ ರೆಸಿಪಿನ, ಇದಕ್ಕೆ ನೀವು ಹಾಕೋ ಮಸಾಲೆಗೂ ಮತ್ತು ರೈಸ್ ಮಿಕ್ಸ್ ಮಾಡ್ತಿರಲ್ಲ ಅದೇ ಕ್ವಾಂಟಿಟೀಲಿ ದಮ್ ಕಟ್ಟುವಾಗ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಜಾಸ್ತಿನೇ ಮಸಾಲೆ ಯೂಸ್ ಮಾಡಿ, ಯಾಕಂದರೆ ಆ ಥರ ಮೆಥಡಲ್ಲಿ ನೀವು ನೀರು ಜಾಸ್ತಿ ಹಾಕ್ಬಿಟ್ಟು ಎರಡೂ ಮಿಕ್ಸ್ ಮಾಡ್ಕೊಳ್ತೀರಾ, ಆವಾಗ ಅದು ಆ ಮಿಕ್ಸ್ಚರ್ಗೆ ಸರಿ ಇರುತ್ತೆ, ಚೆನ್ನಾಗಿ ಬರುತ್ತೆ. ಬಟ್ ಇದರಲ್ಲಿ ನೀವು ನೀರು ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಸೊ ದಮ್ ಕಟ್ಟುವಾಗ ಲೇಯರ್ ಲೇಯರ್ ಹಾಕ್ಕೊಳ್ತೀರಾ. ಆ ಮಸಾಲೆ ಎಲ್ಲ ರೈಸ್ಗೂ ಇಡ್ತೇನೂ ಸಾಕಾಗ್ದೂ ಇರುತ್ತೆ, ಅದಕ್ಕೋಸ್ಕರ ದಮ್ ಕಟ್ಟ ಮೆಥಡಲ್ಲಿ ಸ್ವಲ್ಪ ಮಸಾಲೆನ ಹೆಚ್ಚು ಮಾಡ್ಕೊಳ್ಳಿ. ನನಗೆ ಸಾಕಾಗಿತ್ತು, ಬಟ್ ಇನ್ನೂ ತೀರಾ ನಾವು ಜಾಸ್ತಿ ಸ್ಪೈಸಿ ಮಸಾಲೆ ಎಲ್ಲ ತಿನ್ನೋದನ್ನು ನಂಗೆ ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಅನ್ನಿಸ್ತು. ಸೊ ಅದೊಂದು, ದೀಸ್ 4 ಪಾಯಿಂಟ್ಸ್ ವಾಟ್ ಐ ಲರ್ನ್ ಫ್ರಮ್ ಮೈ ಫಸ್ಟ್ ಕುಕಿಂಗ್ ಆಫ್ ದಿಸ್ ಐಟಮ್. ಸೊ ನೀವು ನೋಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಈಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಲಾಗ್ ಇನ್ ಕೇಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ದಟ್ ನಾನು ಎಲ್ಲ ವಿಡಿಯೋಸು ನಿಮ್ಮ ನೋಟಿಫಿಕೇಷನ್ಗೆ ಪಾಪಪ್ ಆಗುತ್ತೆ. ಯು ಕ್ಯಾನ್ ವಾಚ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಗೈಸ್. ಸಿ ಯು ಗೈಸ್ ಟುಮಾರೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.